ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾದಂತಹ ವಾದವನ್ನು ಮುಂದೆ ಇಡ್ತಾ ಇದ್ದಾರೆ. ಡಿ ಕೆ ಶಿ ಪುತ್ರಿ ಹೆಸರಿನಲ್ಲಿರೋದು 108 ಕೋಟಿ ರೂಪಾಯಿ, ಅದನ್ನು ಸಾಲವಾಗಿ ಪಡ್ಕೊಂಡಿದ್ದಾರೆ. ಇನ್ನು ಅವರ ತಾಯಿ ಗೌರಮ್ಮ ವಿಜಯ ಬ್ಯಾಂಕಿಂದ ಸಾಲವನ್ನು ಪಡ್ಕೊಂಡಿದ್ದಾರೆ. ಡಿ ಕೆ ಶಿ ತಾಯಿ ಗೌರಮ್ಮ ಬ್ಯಾಂಕಿನಿಂದ ಸಾಲ ಪಡ್ಕೊಂಡಿದ್ದಾರೆ. ಇನ್ನು ಮಗಳಿಗೆ ಸಂಬಂಧದಲ್ಲಿ ಸಾಲವನ್ನು ಕೊಟ್ಟಿದ್ರೆ ಅಥವಾ ಹಣವನ್ನು ವರ್ಗಾವಣೆ ಮಾಡಿದರೆ ಅದನ್ನು ಹವಾಲಾ ಹಣ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಡಿ ನ್ಯಾಯಾಲಯದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಮುಂದೆ ಇಡ್ತಾ ಇದ್ದಾರೆ. ಇನ್ನು ಐಶ್ವರ್ಯಾಗೆ ಗೌರಮ್ಮರಿಂದ ಕೂಡ ಆಸ್ತಿ ಬಂದಿದೆ. ಮನು ಸಿಂಘ್ವಿ ವಾದವನ್ನು ಮುಂದೆ ಇಡ್ತಾ ಇದ್ದಾರೆ. ಸಂಬಂಧದಲ್ಲಿ ಹಣ ವರ್ಗಾವಣೆ ಆದರೆ ಅದನ್ನು ಹವಾಲಾ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? ಡಿ ಕೆ ಶಿ ಮಗಳ ಹೆಸರಿನಲ್ಲಿರೋದು 108 ಕೋಟಿ ರೂಪಾಯಿ ಸಾಲ. ವಿಚಾರಣೆ ನಡೆಸಬೇಕಾಗಿದ್ದಂಥ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇಲ್ಲ, ಅದ್ರ ಬದಲು ರಿಸರ್ಚ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿ ವಿಚಾರವಾಗಿ ಡಿ ಕೆ ಶಿ ಪ್ರಕರಣದಲ್ಲಿ ತಂದೆಯಿಂದ ಮಗಳಿಗೆ ಹಣ ವರ್ಗಾವಣೆಯಾದರೆ ಅದು ಹವಾಲಾ ಹಣ ಹೇಗಾಗುತ್ತೆ? ಸೊ ಇದು ಡಿ ಕೆ ಶಿವಕುಮಾರ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ನ್ಯಾಯಾಲಯದ ಮುಂದೆ ವಾದವನ್ನು ಇಡ್ತಾ ಇದ್ದಾರೆ. ಸಾಲದ ಹಣವನ್ನು ಅಕ್ರಮ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಸೊ ಈ ಇಡಿ ಪರ ವಕೀಲರು, ಇಡಿ ಅಧಿಕಾರಿಗಳು ಇದನ್ನು ಅಕ್ರಮ ಅಂತ ಹೇಳ್ತಾ ಇದ್ದಾರೆ. ಮನು ಸಿಂಘ್ವಿ ವಾದವನ್ನು ಈ ರೀತಿಯಾಗಿ ಮುಂದೆ ಇಡ್ತಾ ಇದ್ದಾರೆ. ಸಾಲದ ಹಣವನ್ನು ಅಕ್ರಮ ಅಂತ ಹೇಳಿ ಹೇಗೆ ಹೇಳೋದಕ್ಕೆ ಸಾಧ್ಯ? ಸಾಲ ಸಾಲವಾಗಿರುತ್ತೆ ಹೊರತು ಅದಕ್ಕೆ ಅಕ್ರಮದ ಬಣ್ಣ ಕಟ್ತಾ ಇದ್ದಾರೆ. ಐಶ್ವರ್ಯ 108 ಕೋಟಿ ರೂಪಾಯಿಯನ್ನು ಸಾಲವಾಗಿ ಪಡ್ಕೊಂಡಿದ್ದಾರೆ. ಆ ಸಾಲವನ್ನು ಹವಾಲಾ ಅಂತ ಹೇಗೆ ಹೇಳ್ತಾರೆ, ಅದನ್ನು ಅಕ್ರಮ ಅಂತ ಹೇಗೆ ಹೇಳ್ತಾರೆ? ಸೊ ಐಶ್ವರ್ಯಾಗೆ ಅಜ್ಜಿ ಗೌರಮ್ಮರಿಂದ ಕೂಡ ಆಸ್ತಿ ಬಂದಿದೆ. ಸೊ ಹಾಗಾಗಿ ಅವರು ಅದನ್ನೆಲ್ಲ ಕೂಡ ಬಹಿರಂಗಪಡಿಸಿದ್ದಾರೆ. ಕಾಲಕಾಲಕ್ಕೆ ಡಿ ಕೆ ಶಿ ಪುತ್ರಿ ಐಶ್ವರ್ಯ ಟ್ಯಾಕ್ಸನ್ನು ಕೂಡ ಕಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು, ಬೇರೆ ರೀತಿಯಾದಂಥ ಆಸ್ತಿ ತೆರಿಗೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಕಟ್ಟಿದ್ದಾರೆ. ಸೊ ಹಾಗಿದ್ದ ಮೇಲೆ ಅದಕ್ಕೆ ಯಾವುದೇ ರೀತಿಯಾದಂತಹ ಹವಾಲಾ ಅನ್ನುವಂತಹ ವಿಚಾರವನ್ನು ಹೇಳೋದು ಸರಿಯಲ್ಲ. ಕಾಲಕಾಲಕ್ಕೆ ಡಿ ಕೆ ಶಿವಕುಮಾರ್ ಪುತ್ರಿ ತೆರಿಗೆಯನ್ನು ಕಟ್ಟಿದ್ದಾರೆ. ಗೌರಮ್ಮರಿಂದ ಬಂದಂತಹ ಆಸ್ತಿ ಅಂದರೆ ತನ್ನ ಅಜ್ಜಿಯಿಂದ ಬಂದಂತಹ ಆಸ್ತಿ ಐಶ್ವರ್ಯ ಅಕ್ರಮ ಹೇಗೆ ಗಳಿಸ್ಕೊಳ್ತಾರೆ, ಅಕ್ರಮವಾಗಿ ಹೇಗೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಇದೆಲ್ಲದಕ್ಕೂ ಕೂಡ ಟ್ಯಾಕ್ಸ್ ಇದೆ, ಎಲ್ಲ ಫಿಗರ್ಸು ಕೂಡ ದಾಖಲೆಗಳಿದ್ದಾವೆ ಅನ್ನುವಂಥದ್ದನ್ನು ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದಾರೆ. ಸೊ ಇಲ್ಲಿ ಅಕ್ರಮ ಅಂತ ಘೋಷಣೆ ಮಾಡಿದರೆ ಇಲ್ಲಿ ಅನ್ಯಾಯ ಆಗುತ್ತೆ, ಘೋಷಣೆ ಮಾಡದೇ ಇದ್ದರೆ ಅನ್ಯಾಯ ಆಗ್ತಾ ಇತ್ತು, ಆದರೆ ಇಲ್ಲಿ ಎಲ್ಲವೂ ಕೂಡ ಸಕ್ರಮವಾಗಿದೆ ಅನ್ನೋದನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಆಸ್ತಿ ಏನೇನಿದೆ ಅದೆಲ್ಲವನ್ನು ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಬಹಳ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಪರ ವಕೀಲ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಕುತೂಹಲ ಇದೆ ಏನಾಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಆಸ್ತಿಯ ವಿಚಾರವಾಗಿ, ಸಾಲದ ವಿಚಾರವಾಗಿ, ಹಣದ ವಿಚಾರವಾಗಿ ಇಡಿ ಅಧಿಕಾರಿಗಳು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವರು ವಿಚಾರಣೆ ನಡೆಸ್ತಾ ಇಲ್ಲ, ಅದ್ರ ಬದಲು ಹೇಗೆ ಬಂತು, ಎಲ್ಲಿಂದ ಬಂತು, ಯಾಕೆ ಬಂತು ಇದನ್ನೆಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾಗಿ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸೋಕೆ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಮುಂದೆ ಇಡ್ತಾ ಇದ್ದಾರೆ.